ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಕಾಲೇಜ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಪಿ ಎ ಎಸ್ ಟಿ ಎ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ಮತ್ತು ಅಮೆರಿಕ ಇಂಗ್ಲಿಷ್ ನಲ್ಲಿ ಏನು ಉಚ್ಚಾರಣೆ ಮಾಡ್ತಾರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಈ ಪದವನ್ನು ಕೆಲವೊಬ್ಬರು ಪಾಸ್ತಾ ಅಂತ ಉಚ್ಚಾರಣೆ ಮಾಡ್ತಾರೆ ಇದರಲ್ಲಿ ಲೆಟರಿಟಿ ನ ತಾ ಬಳಸ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ತಾ ತೀ ತು ಇತರ ಯಾವುದು ಶಬ್ದನೇ ಇಲ್ಲ ಇದರಲ್ಲಿ ಇಂಗ್ಲಿಷ್ ಅವರು ಲೆಟರಿಟಿಗೆ ಆಸ್ಪಿರೇಟೆಡ್ ಸೌಂಡ್ ಠ ಅಂತ ಬಳಸ್ತಾರೆ ಅಥವಾ ಅನ್ಆಸ್ಪಿರೇಟೆಡ್ ಟ ಅಂತ ಶಬ್ದ ಬಳಸ್ತಾರೆ ಠ ಟ ಈ ಶಬ್ದಗಳು ಇದಾವೆ ಶಬ್ದ ಇಲ್ಲ ಇದು ಸೊ ಇದು ಪಾಸ್ತಾ ಅನ್ನೋದು ತಪ್ಪು ಉಚ್ಚಾರಣೆ ಆಗುತ್ತೆ ಈ ಪರ ಸರಿ ಉಚ್ಚಾರಣೆ ಬ್ರಿಟಿಷ್ ಇಂಗ್ಲಿಷ್ ನಲ್ಲಿ ಅಂತ ಬರುತ್ತೆ ಇದೊಂದು ಟೂ ಸಿಲೆಬಲ್ ವರ್ಡ್ ಫಸ್ಟ್ ಸಿಲೆಬಲ್ ನಲ್ಲಿ ಸ್ಟ್ರೆಸ್ ಇರೋದು ಸೊ ಇದರಲ್ಲಿ ಪಿ ಆದ್ಮೇಲೆ ಲೆಟರಿಯನ್ನ ಆ ಶಬ್ದ ಬಳಸ್ತಾರೆ ಪ್ಯಾಸ್ ಆಮೇಲೆ ಟಿ ಎ ಇದು ಅನ್ಸ್ಟ್ರೆಸ್ಟ್ ಸಿಲೆಬಲ್ ಇದು ಸೊ ಲೆಟರಿಯನ್ನ ಅ ಶಬ್ದ ಬಳಸ್ತಾರೆ ಪ್ಯಾಸ್ತಾ ಹೀಗೆ ಉಚ್ಚಾರಣೆ ಬರುತ್ತೆ ಬಟ್ ಅಮೆರಿಕ ಇಂಗ್ಲೀಷ್ನಲ್ಲಿ ಈ ಪದವನ್ನು ಪಾಸ್ಟಾ ಅಂತ ಉಚ್ಚಾರಣೆ ಮಾಡ್ತಾರೆ ಮೇಲೆ ಲೆಟ್ರಿಯನ್ನ ಆ ಶಬ್ದ ಬಳಸ್ತಾರೆ ಪಾಸ್ಟಾ ಹೀಗೆ ಉಚ್ಚಾರಣೆ ಮಾಡ್ತಾರೆ ಆ್ಯಕ್ಚುಲಿ ಈ ಪದದ ಉಚ್ಚಾರಣೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಮಾನ್ಯವಾಗಿ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಲೆಟ್ರಿ ಎಸ್ಸಿಗಿಂತ ಮುಂಚೆ ಲೆಟ್ರಿ ಎ ಬಂದರೆ ತುಂಬ ಪದಗಳಲ್ಲಿ ಲೆಟ್ರಿಯನ್ನ ಉಚ್ಚಾರಣೆ ಆ ಬಳಸ್ತಾರೆ ಮತ್ತು ಅಮೆರಿಕ ಇಂಗ್ಲೀಷ್ನಲ್ಲಿ ಲೆಟ್ರಿ ಗಿಂತ ಮುಂಚೆ ಲೆಟ್ರಿ ಎ ಬಂದರೆ ತುಂಬ ಪದಗಳಲ್ಲಿ ಲೆಟ್ರಿಯನ್ನ ಉಚ್ಚಾರಣೆ ಆ ಬರುತ್ತೆ ಫಾರ್ ಎಕ್ಸಾಂಪಲ್ ಎಫ್ ಎ ಎಸ್ ಟಿಯನ್ನು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಫಾಸ್ಟ್ ಅಂತ ಉಚ್ಚಾರಣೆ ಮಾಡ್ತಾರೆ ಅಮೇರಿಕ ಇಂಗ್ಲೀಷ್ನಲ್ಲಿ ಫ್ಯಾಸ್ಟ್ ಅಂತ ಉಚ್ಚಾರಣೆ ಮಾಡ್ತಾರೆ ಹಾಗೆ ಎಂ ಎ ಎಸ್ ಕೆ ಬ್ರಿಟಿಷ್ ಇಂಗ್ಲೀಷ್ ಮಾಸ್ಕ್ ಅಮೇರಿಕ ಇಂಗ್ಲೀಷ್ ಮ್ಯಾಸ್ಕ್ ಜಿ ಎಲ್ ಎಸ್ ಎಸ್ ಬ್ರಿಟಿಷ್ ಗ್ಲಾಸ್ ಅಮೆರಿಕನ್ ಗ್ಲಾಸ್ ಎಲ್ ಎ ಎಸ್ ಟಿ ಬ್ರಿಟಿಷ್ ಲಾಸ್ಟ್ ಅಮೆರಿಕನ್ ಲ್ಯಾಸ್ಟ್ ಹೀಗೆ ಉಚ್ಚಾರಣೆ ಬರುತ್ತೆ ಬಟ್ ಈ ಪದ ಪಿ ಎ ಎಸ್ ಟಿ ಎ ಇದೊಂದು ಸ್ವಲ್ಪ ಉಲ್ಟ ಆಗಿದೆ ಇಲ್ಲಿ ಲೆಟರ್ ಎಸ್ಗಿಂತ ಮುಂಚೆ ಲೆಟ್ರಿ ಎ ಇದ್ದು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಪ್ಯಾಸ್ಟಾ ಅಂತ ಆಗಿದೆ ಅಮೇರಿಕ ಇಂಗ್ಲೀಷ್ನಲ್ಲಿ ಪಾಸ್ಟಾ ಆಗಿದೆ ಸ್ವಲ್ಪ ಉಲ್ಟ ಆಗಿದೆ ಇದೊಂದು ಎಕ್ಸೆಪ್ಷನ್ ಆಗುತ್ತೆ ಹೋಪ್ ಯು ಗಾರ್ಡ್ ದಟ್ ನಿಮ್ಮ ಇಂಗ್ಲೀಷ್ ಪ್ರೊನೌಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಳಲು ಕೆ ಎಲ್ ಟಿ ಸಿ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ವೀಡಿಯೋಸ್ ನೋಡ್ತಾ ಇದ್ವಿ ಥ್ಯಾಂಕ್ ಯು